ಕಡಿಯಾಳಿ ಮಹಿಷಮರ್ದಿನಿ ಲ್ಯಾಂಡ್ಲಿಂಗ್ಸ್ ನ ಪ್ರವರ್ತಕ ಉದ್ಯಮಿ ಭಾಸ್ಕರ್ ಶೇರಿಗಾರ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಉಡುಪಿಯ ವಿವಿಧ ಶಾಲೆಗಳಿಗೆ ಅನ್ನದಾನದ ವ್ಯವಸ್ಥೆ ಮಾಡಿದರು. ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಉದ್ಯಮಿ ಭಾಸ್ಕರ್ ಶೇರಿಗಾರ್ ತಮ್ಮ ಹುಟ್ಟುಹಬ್ಬವನ್ನು ವಿನೂತನವಾಗಿ ಆಚರಿಸಿಕೊಂಡಿದ್ದಾರೆ. ಅತ್ಯಂತ ಹಿಂದುಳಿದ ಉಡುಪಿಯ ಸರ್ಕಾರಿ ಶಾಲೆಗಳಿಗೆ ಮಧ್ಯಾಹ್ನದ ಅನ್ನದಾನದ ವ್ಯವಸ್ಥೆ ಮಾಡಿದರು. ಉಡುಪಿಯ ಕಡಿಯಾಳಿ ಪ್ರೈಮರಿ ಶಾಲೆ, ಕೂಕಿಕಟ್ಟೆ ಸರ್ಕಾರಿ ಶಾಲೆ ಹಾಗೂ ಪೇಡೂರಿನ ದೂಪದಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ತೆರಳಿ ತಾವೇ ಮಕ್ಕಳಿಗೆ ಊಟ ಬಡಿಸಿ ಅನ್ನದಾನದ ಸೇವೆ ನೀಡಿದರು. ಇದಕ್ಕೂ ಮೊದಲು ಶಾಲೆಯಲ್ಲಿ ದೀಪ ಹಚ್ಚಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬ ಆಚರಿಸಲಾಯಿತು. ನಾವು ಯಾಕೆ ಕಷ್ಟದಲ್ಲಿ ಮೇಲೆ ಆ ಮಕ್ಕಳಿಗೆ ಗೊತ್ತಾಗಬೇಕು. ನೀವು ಕೂಡ ಬೇರೆ ದಿಕ್ಕು ದೊಡ್ಡಾದ ಮೇಲೆ ನೀವು ಕೂಡ ದೊಡ್ಡದೊಡ್ಡ ಈ ಇದು ಮಾಡಬೇಕು. ಅಂದರೆ ನೀವು ಎಲ್ಲ ಅಲ್ಲೇ ವಿದ್ಯಾರ್ಥಿ ಅವರು ಬರ್ತಾರೆ, ಅವರು ಕೂಡ ಸೇರಿ ಆ ಶಾಲೆಗೆ ನಾನೊಂದು ಮಾಡಿದ ಹಾಗೆ ಇನ್ನೊಬ್ಬರು ಬಂದು ಮಾಡಬೇಕು ಇಂಥದ್ದೇ ಕಾರ್ಯಕ್ರಮ. ಅಂದರೆ ಆಗ ಮಕ್ಕಳಿಗೆ ಖುಷಿ ಆಗ್ತದೆ, ವರ್ಷಕ್ಕೊಂದು ಇವರೆಲ್ಲ ಕೊಡ್ತಾ ಇರ್ತಾರೆ ಹೇಳಿ. ಹಾಗೆ ನೀವು ಕೊಟ್ಟರೆ ನಾವು ಕೂಡ ಹಾಗೆ ಒಂದು ನಿಶ್ಚಯದಲ್ಲಿದ್ದು ಅದರಲ್ಲಿ ಕಷ್ಟ ಮಾಡಿ ಎಲ್ಲ ಈ ಕೆಲಸ ಕಷ್ಟ ಮಾಡಿ ಈಗ ಸ್ವಲ್ಪ ಇದು ಮೇಲೆ ಬಂದೆ. ಒಂದು ಕಷ್ಟ ನಾವು ರಿಕ್ಷದಲ್ಲಿ ಇದ್ದೆ, ಒಂದು 18-20 ವರ್ಷ ರಿಕ್ಷದಲ್ಲಿ ಇದ್ದೆ. ಆಗ ಅದಕ್ಕೆ ಅಲ್ಲೇ ಗೊತ್ತಾಗಿದೆ ಮಕ್ಕಳ ಬಡವರಿಗೆ ಯಾಕೆ ಕಷ್ಟ ಅಂತ ಹೇಳಿ. ಅದಕ್ಕಾಗಿ ನಾವು ಬಂದು ಆ ಕಾರ್ಯಕ್ರಮ ನಾವು ತುಂಬ ವರ್ಷದಿಂದ ಮಾಡ್ತಿದ್ದೆ, ಅನ್ನದಾನ ಮಾಡಿದ್ದೇವೆ, ಎಲ್ಲ ಮಾಡ್ತಿದ್ದೆ ಉಡುಪಿಯಲ್ಲಿ. ಅಂದರೆ ಉಡುಪಿಯ ಜನರಿಗೆ ಗೊತ್ತುಂಟು, ಹಾಗೆ ನಮಗೆ ಮೊಲ್ಲಸ ಆದರೆ ಯಾರು ಬಡವರು ಬರಲಿ ಯಾರಾದರೆ ಏನಂದರೆ ನಮ್ಮ ಕೈಯಲ್ಲಿ ಕೊಡ್ತೇವೆ ನಾವು ಕಷ್ಟ ಆಗಿದ್ದರೆ. ಹಾಗೆ ನೋಡಿ ಇಲ್ಲಿ ನಮ್ಮ ಲೇಔಟ್ ನೀವೊಂದು 20 ಮನೆಗೆ ನೀವು ಕೊಡ್ತಿದ್ದೆ ಒಂದು 2-3 ತಿಂಗಳಿಂದ. ಹಾಗೆ ಎಲ್ಲ ಕಾರ್ಯಕ್ರಮ ನಾವು ಮಾಡ್ತಿದ್ದೇವೆ. ಅಂದರೆ ಆ ಕಷ್ಟ ನೀವು ಕೂಡ ಹಾಗೆ ದೊಡ್ಡಾದ ಮೇಲೆ ನೀವು ಒಳ್ಳೆ ರೀತಿ ಅದನ್ನು ನೀವು ಸಂಪರ್ಕ ಖರ್ಚಿ ಅದರ ಒಂದು ಸ್ವಲ್ಪ ಉದ್ದು ಮಕ್ಕಳಿಗೆಲ್ಲ ಕೊಟ್ಟು ಮಾಡಿ. ಹಾಗೆ ಅಂದರೆ 4 ವರ್ಷ ಆಯಿತು ಅವಾಗೆಲ್ಲ ಶಾಲೆಯಿಂದ ಕೊಡ್ತಾ ಇದ್ದೇನೆ. ಎಲ್ಲ ನನ್ನ ಹುಟ್ಟಿದ ಹಬ್ಬದಿಂದ ಸ್ಟಾರ್ಟ್ ಮಾಡಿ ತುಂಬ ಶಾಲೆ ಕೊಡ್ತೇನೆ ಮಕ್ಕಳಿಗೆ ಮತ್ತು ಈ ಇದಕ್ಕೆ ಅಂಗನವಾಡಿಗೆ ಎಲ್ಲ ಶಾಲೆಗೆಲ್ಲ ಕೊಡ್ತಾ ಇದ್ದೆ. ಹಾಗಾದರೆ ನನಗೆ ಆಯ್ತಾ ಇತ್ತು ಲಾಸ್ಟಿಗೆ ಇವತ್ತು ಬೇರೆ ಕುಕ್ಕಿ ಕಡ್ಡೆ ಶಾಲೆ ಕೊಟ್ಟಿದ್ದೆ ಕಡಿಯಲ್ಲಿ ಕೊಟ್ಟೆ 3-4 ಶಾಲೆ ಮಕ್ಕಳಿಗೆಲ್ಲ ಕೊಟ್ಟು ಬಂದದ್ದು ಒಟ್ಟು 4-5 ಶಾಲೆಗೆ ಕೊಟ್ಟೆ. ಇನ್ನು ಮತ್ತು ಇಲ್ಲಿಗೆ ಊಟದ ಇಲ್ಲಿ ಕಾರ್ಯಕ್ರಮ ಇಲ್ಲಿ ಅಲ್ಲಿ ಐಸ್ ಕ್ರೀಮ್ ಕೇಕ್ ಕಟ್ಟೆ ಎಲ್ಲ ಮಾಡಿ ಅಲ್ಲಿ ಬಂದು. ಇದೇ ಸಂದರ್ಭದಲ್ಲಿ ಜೆಸಿ ಉಡುಪಿ ಇಂದ್ರಾಳಿ ಘಟಕದ ಅಧ್ಯಕ್ಷ ಕೀರ್ತೇಶ್ ಮಾತನಾಡಿದರು. ಅದನ್ನು ನಿಮ್ಮ ಜೊತೆ ಆಚರಣೆ ಮಾಡಬೇಕಂತ ಹೇಳಿ ಅವರೇ ಮನಸ್ಸಿರುವಂಥದ್ದು ಅದು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಒಂದು ವಿಚಾರ ತಿಳ್ಕೊಳ್ಬೇಕು ಏನಂತ ಹೇಳಿದ್ರೆ ನಮ್ಮ ಭಾರತ ಏನುಂಟು, ಭಾರತ ಎರಡು ಕೈಯಲ್ಲಿ ಹೋಗ್ತಾ ಇರುವಂಥದ್ದು, ಈಗ ನಡೀತಾ ಇರುವಂಥದ್ದು ಎರಡು ಕೈಯಲ್ಲಿ ನಡೀತಾ ಇರುವಂಥದ್ದು. ಒಂದು ಯುವಕರ ಕೈಯಲ್ಲಿ, ಇನ್ನೊಂದು ಮಕ್ಕಳ ಕೈಯಲ್ಲಿ. ಹೌದಲ್ಲ, ಯಾಕಂತ ಹೇಳಿದ್ರೆ ಯುವಕರು ಹೇಗೆ ಹೋಗ್ಬೇಕಂತೇಳಿ ನಾವು ನೋಡ್ತೇವೆ, ಈಗ ಮಕ್ಕಳು ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಏನಂತ ಹೇಳಿದ್ರೆ ಹೀಗಿನ ನನ್ನ ಅಣ್ಣ ಹೀಗೆ ಮಾಡ್ತಾ ಇದ್ದಾನೆ, ನನ್ನ ತಮ್ಮ ಹೀಗೆ ಮಾಡ್ತಾ ಇದ್ದಾನೆ ಅಂತ ಹೇಳ್ಕೊಂಡು ಅದನ್ನು ನೋಡಿದಾಗ ಅದನ್ನು ನೋಡಿಕೊಂಡು ನಾವು ಕಲಿತಾ ಅದನ್ನು ಮುಂದುವರಿಸ್ತಾ ಹೋಗ್ತೇವೆ. ಅದೇ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಮ್ಮ ದೇಶದ ಪ್ರಜೆಯಾಗಿ ಮುಂದೆ ಬನ್ನಿ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ. ಭಾಸ್ಕರ್ ಶೇರಿಗಾರ್ ಅವರ ಪುತ್ರಿ ಮಾಲಾ ಕೀರ್ತೇಶ್ ವಾಸವಿ, ಶಾಲಾ ಮುಖ್ಯೋಪಾಧ್ಯಾಯರಾದ ಕೃಷ್ಣ ನಾಯಕ್, ಎಚ್ಡಿಎಂಸಿ ಅಧ್ಯಕ್ಷ ಸುಂದರ್ ಕುಲಾಲ್, ಸಂದೀಪ್ ಕುಲಾಲ್, ಸ್ಥಳೀಯರಾದ ಸುಂದರ್ ಶೆಟ್ಟಿ, ಕಿಟ್ಟ ನಾಯಕ್ ಮುಂತಾದವರು ಉಪಸ್ಥಿತರಿದ್ದರು.